ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ಕರ್ನಾಟಕದಲ್ಲಿ ಪಂಪ, ರನ್ನ, ಪೊನ್ನರು ಹೇಗೋ ಅದೇ ರೀತಿ ಉತ್ತರ ಭಾರತದಲ್ಲಿ ತುಳಸಿದಾಸರು ಕೂಡ ಮಹಾನ್ ಕವಿಗಳು. ಅವರು ದೋಹಾ ಬರೆದು ಪ್ರಸಿದ್ಧರಾದವರು. ಹನುಮ ಭಕ್ತರಾದ ತುಳಸಿದಾಸರು ಹನುಮಾನ್ ಚಾಲಿಸಾವನ್ನ ಬರೆದವರು. ಇಂಥ ತುಳಸಿದಾಸರು ತಮ್ಮ ಪತ್ನಿಯನ್ನ ತೊರೆದಿದ್ದರಂತೆ. ಹಾಗಾದರೆ ಯಾಕೆ ಅವರು ತಮ್ಮ ಪತ್ನಿಯನ್ನ ತೊರೆದಿದ್ದರು ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ತುಳಸಿದಾಸರ ಹೆಸರು ಗೋಸ್ವಾಮಿ ತುಳಸಿದಾಸ. ಅವರ ನಿಜನಾಮ ರಾಮಬೋಲಾ ದುಬೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯಂದು ಸಂತ ತುಳಸಿದಾಸರ ಜನನವಾಗಿತ್ತು. ರತ್ನಾವಳಿ ಎಂಬಾಕೆಯನ್ನ ತುಳಸಿದಾಸರು ವಿವಾಹವಾದರು. ಆಕೆಯನ್ನ ಎಷ್ಟು ಪ್ರೀತಿಸುತ್ತಿದ್ದರೆಂದರೆ ಇಡೀ ಪ್ರಪಂಚವನ್ನೇ ಮರೆಯುವಷ್ಟು ಪ್ರೀತಿಸುತ್ತಿದ್ದರು. ಒಮ್ಮೆ ದಾಸರ ಪತ್ನಿ ತವರು ಮನೆಗೆ ಹೋಗಿದ್ದರು. ಆಕೆ ಬರುವುದು ಒಂದು ದಿನ ತಡವಾಗಿದ್ದಕ್ಕೆ ತುಳಸಿದಾಸರು ಆಕೆಯ ತವರು ಮನೆಗೆ ಹೋಗಲು ನಿರ್ಧರಿಸಿದರು. ತುಳಸಿದಾಸರು ಹೊರಡುವಾಗ ಸುಡು ಬಿಸಿಲಿತ್ತು. ಆ ಬಿಸಿಲಿಗೆ ತುಳಸಿದಾಸರು ಪತ್ನಿಯ ತವರಿಗೆ ಹೊರಟರು. ಇನ್ನೇನು ಬಿಸಿಲು ಹೋಯಿತು ಎನ್ನುವಷ್ಟರಲ್ಲಿ ಧೋ ಎಂದು ಮಳೆ ಸುರಿಯಿತು. ಆ ಮಳೆಯಲ್ಲೇ ನೆನೆಯುತ್ತಾ ದಾಸರು ನದಿಯ ಬಳಿ ಬಂದರು. ನದಿಯನ್ನ ದಾಟಿ ಹೋಗಲು ಅವರಿಗೆ ದೋಣಿ ಸಿಗದ ಕಾರಣ ಒಂದು ಹೆಣದ ಸಹಾಯದಿಂದ ಅವರು ನದಿ ದಾಟಿದರು. ಅಲ್ಲದೆ ಸರ್ಪವನ್ನ ಕೂಡ ಎದುರಿಸಿ ಕೊನೆಗೆ ಪತ್ನಿಯ ಮನೆ ಸೇರಿದರು. ಮನೆಯಲ್ಲಿ ಎಲ್ಲರೂ ಮಲಗಿದ್ದರು. ಆದರೂ ದಾಸರು ತಮ್ಮ ಪತ್ನಿಯನ್ನ ಕಾಣಬೇಕೆಂದು ಹಲವಾರು ಕಸರತ್ತು ಮಾಡಿ ಮನೆ ಒಳಗೆ ಹೋದರು. ಆದರೆ ಅವರ ಸ್ಥಿತಿಯನ್ನು ನೋಡಿದ ಅವರ ಪತ್ನಿ ಅವರ ಮೇಲೆ ಅಸಹ್ಯ ಪಟ್ಟುಕೊಂಡಳು. ನೆಂದ ದೇಹ, ಹೆಣದ ವಾಸನೆ, ಬಟ್ಟೆಯೆಲ್ಲ ಕೊಳಕಾಗಿತ್ತು. ಇದನ್ನು ಕಂಡು ದಾಸರ ಪತ್ನಿ ಅವಮಾನ ಮಾಡುವಂತೆ ಚುಚ್ಚು ಮಾತನಾಡಿದಳು. ನನ್ನ ದೇಹ ಮಾಂಸ ಮತ್ತು ಮೂಳೆಯ ವಸ್ತುವಾಗಿದೆ. ನೀವು ನನ್ನ ಗಲೀಜು ಶರೀರಕ್ಕಾಗಿ ಮತ್ತು ರಾಮನಿಗಾಗಿ ನಿಮ್ಮ ಪ್ರೀತಿಯನ್ನು ಸ್ವಲ್ಪವಾದರೂ ತೋರಿಸಿದ್ದಲ್ಲಿ ನೀವು ಸಂಸಾರ ಸಾಗರವನ್ನು ಪಾರು ಮಾಡುತ್ತಿದ್ದೀರಿ ಮತ್ತು ಅಮರತ್ವವನ್ನು ಪಡೆಯುತ್ತಿದ್ದೀರಿ ಎಂದು ಹಂಗಿಸುತ್ತಾಳೆ. ತಾನು ಪತ್ನಿಯನ್ನು ನೋಡಲು ಅಷ್ಟು ಕಷ್ಟಪಟ್ಟು ಬಂದರೂ ಕೂಡ ಆಕೆ ಈ ರೀತಿ ಮಾತನಾಡಿದ್ದು ನೋಡಿ ತುಳಸಿದಾಸರಿಗೆ ಅಪಮಾನವಾಯಿತಂತೆ. ಅವರು ಆ ಕ್ಷಣವೇ ಪತ್ನಿಯನ್ನ ಬಿಟ್ಟು ಸನ್ಯಾಸ ದೀಕ್ಷೆ ಪಡೆದರು. ನಂತರ ತನ್ನ ತಪ್ಪಿಗಾಗಿ ಅವರ ಪತ್ನಿ ಅವರ ಬಳಿ ಕ್ಷಮೆ ಕೇಳಿದಾಗ ಆಕೆಯನ್ನ ತನ್ನ ಶಿಷ್ಯೆಯನ್ನಾಗಿ ತುಳಸಿದಾಸರು ಸ್ವೀಕರಿಸಿದರು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.